ಎಸ್ಎನ್ಸಿಟಿ ಅಂತ ಹೇಳಿ ಏನು ಇದೆ, ಅದಕ್ಕೆ ಏನು ಎಂಟ್ರೆನ್ಸ್, ಅವರು ದಾರ್ ಬಾಕ್ಲನ್ನ ಇಟ್ಕೊಂಡು ಅಲ್ಲಿ ಗೇಟೆಡ್ ಕಮ್ಯುನಿಟಿ ತರ ವಾಚ್ಮೆನ್ ಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಅದು ನಮ್ಮ ಸರ್ಕಾರಿ ಗುಂಡ್ ತಪ್ಪು ಇರ್ತಕ್ಕಂಥ ಜಾಗ, ಅದಕ್ಕೆ ಅದು ಕೇಸ್ ನಡೀತಾ ಇರೋದ್ರಿಂದ ಅದು ಇದರಲ್ಲಿ ಆ ಕೇಸನ್ನ ವಜಾ ಮಾಡಿ ಇದು ಮಾಡಿ ಅದನ್ನ ಏನು ಗುಂಡ್ ತಪ್ಪಿತ್ತು ಅದನ್ನ ತೆರವುಗೊಳಿಸುವಂತ ಕೆಲಸಗಳು ಮಾಡಬೇಕು. ಅವ್ರ ಏನು ಗೇಟ್ ಎಲ್ಲ ಇಕ್ಕಿದೆ ಅದನ್ನೆಲ್ಲ ರಿಮೂವ್ ಮಾಡಿಸಿ ಗಣೇಶನ ದೇವಸ್ಥಾನ ಅದೆಲ್ಲ ಏನಿದೆ ಅದೆಲ್ಲ ಹಂಗೆ ಇರಲಿ, ಇನ್ನು ಉಳಿದಿದ್ದಂಥ ಸಾರ್ವಜನಿಕರು ಹೋಗಿ ಬರೋಂಥದ್ದಾಗಬೇಕು. ಒಳಗಡೆ ಇದ್ದಂಥ ಕಲ್ಲು ಬಂಡೆ ಜಾಗ ಏನಿತ್ತು ಅವರ ಮಿನಿಯಮ ಅನ್ನೋರ ಹೆಸರಿಗೆ ಏನಾಗಿದೆ ಅದು ಕೂಡಲೇ ಅದನ್ನ ವಜಾ ಮಾಡಬೇಕು. ಮತ್ತೆ ಕೆರೆಗಳನ್ನ ಮತ್ತೆ ಸರ್ಕಾರಿ ಜಾಗಗಳು ಏನೇನಿದೆ ಅದನ್ನೆಲ್ಲ ಸರ್ವೆ ಮಾಡಿ ಅದನ್ನ ಫೆನ್ಸಿಂಗ್ ಹಾಕುವಂತ ಕೆಲಸಗಳನ್ನು ಮಾಡಿ ರಾಜಕಾಲುವೆಗಳನ್ನು ತೆರವುಗೊಳಿಸಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಈಗಾಗಲೇ ಇದು ಮಾಡಿದ್ರಿ. ಏನು 50 ಎಕರೆ ಜಾಗ ನಮ್ಮ ಡಿ ಕೆ ಅವರಲ್ಲಿ ಗುಡಿಸಿ ಫೆನ್ಸಿಂಗ್ ಹಾಕಿದ್ರು, ಅದ್ರ ಮೇಲೆ ಸ್ಟೇ ಹೋಗಿದ್ದಂತ ಇದಕ್ಕೆ ಆ ಸ್ಟೇ ವೆಕೆಟ್ ಆಗಿರೋದ್ರಿಂದ ನಾವು ಡಿ ಸಿ ಅವರಿಗೆ ಈಗಾಗಲೇ ನಾವು ಆದೇಶ ಮಾಡಿದ್ರಿ, ಅದನ್ನ ಸರ್ವೆ ಮಾಡಿ ಮತ್ತೆ ಅದನ್ನ ಫೆನ್ಸಿಂಗ್ ಹಾಕಿ ಯಾರು ಬಡವ್ರಿಗೆ ಸೈಟ್ಗಳಿಲ್ಲ ಆ ಸೈಟ್ಗಳು ಕೊಡೋಂಥದ್ದು ಸರ್ಕಾರಿ ಸಾರ್ವಜನಿಕರ ಉಪಯೋಗಕ್ಕೆ ಅದನ್ನ ಬಳಸೋಂತ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ಹೇಳಿದೀನಿ. ಅದಂತ ಮಾಡ್ತೀರಿ ಅಂತ ಹೇಳಿ ನಾನು ಯಾವ ಸೈಡು ಇಲ್ಲ ಏನಿಲ್ಲ, ನಾವು ಎಲ್ಲಾರ ಹತ್ರ ಮಾತಾಡ್ತೀನಿ, ಎಲ್ಲಾರ ಹತ್ರ ಚೆನ್ನಾಗಿ ಯಾರು ಬೆಸ್ಟ್ ಇರ್ತಾರೆ ಅಲ್ಲಿ ವಿರುದ್ಧವಾಗಿರ್ತೀನಿ ಅಷ್ಟೇ.